ಇಬ್ರಾಹಿಂ ಸುತಾರ. ಬಹಳ ಮಂದಿಗೆ ಹೀಗಂದ್ರೆ ತಿಳಿಯೋದಿಲ್ವೇನೋ, ಆದ್ರೆ ಸಂತ ಸುತಾರ ಅಂದ್ರೆ ತಟ್ ಅಂತ ನೆನಪಾಗುತ್ತಾರೆ ಆ ಒಬ್ಬ ವ್ಯಕ್ತಿ. ಹೌದು, ತನ್ನ ಪ್ರಬುದ್ಧತೆಯ ಮಾತುಗಳಿಂದಲೇ ಕೋಟ್ಯಾಂತರ ಮಂದಿಯನ್ನು ಮಂತ್ರ ಮುಗ್ಧರನ್ನಾಗಿಸುತ್ತಿದ್ದ ಆ ವ್ಯಕ್ತಿಯೇ ಇಬ್ರಾಹಿಂ ಎನ್ ಸುತಾರ. ಅದೆಷ್ಟು ವಚನಗಳು, ಅದೆಷ್ಟು ಪುರಾಣ ಕಥೆಗಳು, ಅದೆಷ್ಟು ಮಂತ್ರ ಘೋಷಗಳು, ಕುರಾನಿನ ಅದೆಷ್ಟು ಸ್ತೂಕ್ತಿಗಳು, ಬೈಬಲ್ನ ಅದೆಷ್ಟೋ ನೀತಿಪಾಠಗಳು, ಲೆಕ್ಕವಿಲ್ಲದಷ್ಟು ಜಾನಪದ ಹಾಡುಗಳು, ಸಂತರ ದಾಸರ ಪದಗಳನ್ನ ಲೀಲಾ ಜಾಲವಾಗಿ ತನ್ನ ಬಾಯಲ್ಲಿ ನಲಿದಾಡಿಸುತ್ತಿದ್ದ ಏಕೈಕ ವ್ಯಕ್ತಿ ಎಂದ್ರೆ ಅದು ಈ ಸಂತ ಇಬ್ರಾಹಿಂ ಸುತಾರ. ಬ್ರಾಹ್ಮಣ ಲಿಂಗಾರ ಮುಸಲ್ಮಾನ ಅಂತೇನದವಲ್ಲ, ಇವು ಜಾತಿ ವಾಚಕ ಪದಗಳಲ್ಲ, ಇವು ತತ್ವ ವಾಚಕ ಪದಗಳು. ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ, ನಾವು ಅದನ್ನ ಜಾತಿ ಅಂತ ತಿಳ್ಕೊಂಡಿವಿ. ಈಗ ಬ್ರಾಹ್ಮಣ ಅನ್ನೋ ಶಬ್ದ ಆಗಲಿ, ಮುಸಲ್ಮಾನ್ ಅನ್ನೋ ಶಬ್ದ ಆಗಲಿ, ಜೈನ್ ಅನ್ನೋ ಶಬ್ದ ಆಗಲಿ, ನೀವು ಶಬ್ದ ನೋಡ್ರಿ, ನೀವು ಅದಕ್ಕೊಂದು ವಿಶೇಷ ಅರ್ಥದ. ಹೌದು, ಕೇವಲ ಭಾವೈಕ್ಯತೆ ಎಂಬ ಒಂದೇ ಒಂದು ಧ್ಯೇಯದಿಂದ ಇಡೀ ಮನುಕುಲವನ್ನೇ ತನ್ನ ಮಾತಿನಲ್ಲಿ ಹಿಡಿದಿಡುತ್ತಿದ್ದ ಈತ ನಿಜಕ್ಕೂ ಈ ನಾಡು ಕಂಡ ಶ್ರೇಷ್ಠ ಸಂತನೇ ಸರಿ. ಕೇವಲ 3ನೇ ತರಗತಿ ಓದಿದ ಇವರು ಗಳಿಸಿದ್ದು ಈ ರಾಷ್ಟ್ರದಲ್ಲಿ ಬಹಳ ಶ್ರೇಷ್ಠರಿಗೆ ನೀಡಲಾಗುವ ಪದ್ಮಶ್ರೀ ಪ್ರಶಸ್ತಿಯನ್ನು. ಎಲ್ಲಾ ಧರ್ಮವೂ ಒಂದೇ, ಎಲ್ಲಾ ಧರ್ಮದಲ್ಲೂ ಹೇಳಲಾದ ಪದಗಳು ಒಂದೇ, ಎಲ್ಲ ಧರ್ಮ ನಿಂತಿರುವುದು ಶಾಂತಿ ಸಮಾಧಾನ ಭ್ರಾತೃತ್ವತೆ. ಮತ್ಯಾಕೆ ಮತ ಧರ್ಮ ಜಾತಿ ಎಂಬ ಚೌಕಟ್ಟಿನಲ್ಲಿ ಹೊಡೆದಾಡುತ್ತೀರಿ? ಎಲ್ಲರೂ ಒಂದೇ, ಮಾನವ ಧರ್ಮಕ್ಕೆ ಒಳಿತಾಗಬೇಕಿದೆ, ಅದಕ್ಕಾಗಿ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಬದಲಾಗಬೇಕಿದೆ ಎಂದು ಈ ಸಮಾಜಕ್ಕೆ ಪರಿಪಾಠವನ್ನ ಸಾರಿದ ಮಹಾ ಚಿಂತಕ ಈ ಇಬ್ರಾಹಿಂ ಸುತಾರ ಅವರು. ಆದರೆ ಗರ್ವವ ಬಿಡಬೇಕು, ಉರುತರ ಸುಖವನ್ನು ಪಡೆಯಬೇಕಾದರೆ, ಮೋಕ್ಷ ಸುಖವನ್ನು ಪಡೆಯಬೇಕಾದರೆ, ಶರೀರವನ್ನು ಬೇರಿಡಬೇಕು. ದೇವರನ್ನು ಕಾಯಕದ ಮೂಲಕ ಕಾಣಿ. ದೇವರು ಪ್ರತಿಯೊಬ್ಬರ ಒಳಗೂ ಇದ್ದಾನೆ. ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗುವ ಮೂಲಕ ಅವರ ಪಾಲಿಗೆ ನೀವೇ ದೇವರಾಗಿ ಎಂದು ಸಮಾನತೆಯ ಹಾಗೂ ಸಹಕಾರ ಮನೋಭಾವದ ಬೆಳಕನ್ನು ಚೆಲ್ಲಿದ ಮಹಾನ್ ಸಂತ ಈ ಇಬ್ರಾಹಿಂ ಸುತಾರ. ಸದಾ ನಾನು ಆ ಜಾತಿ, ನೀನು ಈ ಜಾತಿ ಎಂದು ಬಡಿದಾಡುವ ಮನಸ್ಸಿಗೆ ಕೇವಲ ಮಾತಿನಲ್ಲೇ ವಿಧ ವಿಧವಾದ ಉದಾಹರಣೆಗಳೊಂದಿಗೆ ಸುಧಾರಕರ ವೇದ ವಾಕ್ಯಗಳನ್ನು ಹೇಳುತ್ತಾ ಜಾತಿವಾದಿಗಳ ಬದುಕಿನ ನಿಲುವುಗಳನ್ನೇ ಬದಲಿಸುವ ಶಕ್ತಿ ಹೊಂದಿದ್ದವರು ಈ ಇಬ್ರಾಹಿಂ ಸುತಾರ ಅವರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಹಾಲಿಂಗಪುರದಲ್ಲಿ 1940 ಮೇ ತಿಂಗಳ 10ನೇ ತಾರೀಖು ಬಡ ಕುಟುಂಬವೊಂದರಲ್ಲಿ ಜನಿಸುತ್ತಾರೆ ಈ ಇಬ್ರಾಹಿಂ ಸುತಾರ ಅವರು. ಆಗ ಸ್ವಾತಂತ್ರ್ಯ ಹೋರಾಟದ ಸಂದರ್ಭ. ಆ ಸಂದರ್ಭಕ್ಕೆ ಬಡವರಿಗೆ ವಿದ್ಯೆ ಎಂಬುದು ಗಗನ ಕುಸುಮವಾಗಿತ್ತು. ಆಗಿನ ಕಾಲದಲ್ಲೂ 3ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಾರೆ ಸುತಾರ ಅವರು. ಚಿಕ್ಕಂದಿನಿಂದಲೇ ಮಸೀದಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದ ಇಬ್ರಾಹಿಂ ಸುತಾರ ಧರ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಕುರಾನ್ ಅಧ್ಯಯನ ಮಾಡಿಕೊಂಡರು. ಈ ವೇಳೆ ಬೇರೆ ಬೇರೆ ಧರ್ಮ ಗ್ರಂಥಗಳಲ್ಲಿನ ಸಾರವನ್ನ ತಿಳಿದುಕೊಳ್ಳುವ ಆಸೆ ಚಿಗುರಿತು. ಹಾಗಾಗಿ ನಿಜಗುಣ ಯೋಗಿಗಳ ಶಾಸ್ತ್ರ, ಭಗವದ್ಗೀತೆಗಳ ಅಧ್ಯಯನ ಮಾಡಿದರು. ಇವೆಲ್ಲವುದಕ್ಕೂ ಊರಿನಲ್ಲಿದ್ದ ಸಾಧುವಿನ ಭಜನಾ ಸಂಘ ಬೆಂಬಲ ನೀಡಿತ್ತು. ಧಾರ್ಮಿಕತೆ ಜೊತೆಯಲ್ಲೇ ತತ್ವಪದ ಮತ್ತು ವಚನಗಳನ್ನ ಕಲಿತುಕೊಂಡರು. ಉಪನಿಷತ್ತಿನ ಸಾರವನ್ನ ಅರಿತುಕೊಂಡರು. ಮಹಾಲಿಂಗಪುರದಲ್ಲಿ ಬಸವಾನಂದ ಸ್ವಾಮೀಜಿ ಪುಣ್ಯಾರಾಧನೆ ಸಂದರ್ಭದಲ್ಲಿ ಪ್ರತಿ ವರ್ಷದಲ್ಲಿ 1 ತಿಂಗಳು ನಡೆಯುವ ಪ್ರವಚನವನ್ನ ಕೇಳುತ್ತಿದ್ದು ಅಲ್ಲಿನ ಧಾರ್ಮಿಕ ಚಿಂತನೆಗಳು ತಮ್ಮಲ್ಲಿನ ತಿಳುವಳಿಕೆಗಳನ್ನ ಹೆಚ್ಚಿಸಿದವು ಎಂದು ತಮ್ಮ ಪ್ರವಚನಗಳಲ್ಲಿ ಸ್ವತಃ ಇಬ್ರಾಹಿಂ ಸುತಾರ ಅವರೇ ಸ್ಮರಿಸಿಕೊಂಡಿದ್ದಾರೆ. 1970 ಭಾವೈಕ್ಯತೆ ಜಾನಪದ ಸಂಗೀತ ಮೇಳವನ್ನ ಸ್ಥಾಪಿಸಿದರು. ಕಳೆದ 44 ವರ್ಷಗಳಿಂದ ನಾಡಿನಾದ್ಯಂತ ಸಾಹಿತ್ಯ, ವಚನ, ಪ್ರವಚನ, ಭಜನೆ ಮತ್ತು ಸಮಾಜ ಸೇವೆಯ ಮುಖಾಂತರ ಸರ್ವ ಮಹಾತ್ಮರ ಸಾಹಿತ್ಯವನ್ನ ಬಳಸಿ ಭಾವೈಕ್ಯತೆಯ ಸಂದೇಶವನ್ನ ಬೀರುತ್ತಾ ಬಂದಿದ್ದಾರೆ. ತಂದೆ ನಬಿ ಸಾಹೇಬ್, ತಾಯಿ ಅಮೀನಾಬಿ. ಬದುಕಿಗಾಗಿ ನೇಕಾರಿಕೆ ಕಲಿತು ಅದನ್ನೇ ವೃತ್ತಿ ಬದುಕನ್ನಾಗಿಸಿಕೊಂಡಿದ್ದವರು ಸುತಾರ ಅವರು. ನಂತರದ ದಿನಗಳಲ್ಲಿ ಪ್ರವಚನಗಳನ್ನು ಮಾಡುತ್ತಾ ಭಾವೈಕ್ಯತೆಯ ಪಾಠವನ್ನು ಸಮಾಜದಲ್ಲಿ ಸಾರಲು ಆರಂಭಿಸಿದರು.
ಇವರ ಈ ಎಲ್ಲ ಸಮಾಜ ಸುಧಾರಣೆಗೆ ಕನ್ನಡಿಗರು ಇವರನ್ನ ಕನ್ನಡದ ಕಬೀರ ಎಂದೇ ಗೌರವಿಸುತ್ತಿದ್ದರು. ವೈದಿಕ ವಚನ ಮತ್ತು ಸೂಫಿ ಪರಂಪರೆಗಳ ಕುರಿತು ಭಜನೆ ಪ್ರವಚನ ಸಂವಾದಗಳ ಮೂಲಕ ಜನರಲ್ಲಿ ಭಾವೈಕ್ಯತೆ ಉಂಟು ಮಾಡಿದ ತತ್ವ ಪದಕಾರ ಮತ್ತು ಪ್ರವಚನಕಾರರಾಗಿದ್ದರು. ಈ ಸಮಾಜಮುಖಿ ಕಾರ್ಯಗಳನ್ನು ಗಮನಿಸಿದ ಕೇಂದ್ರ ಸರ್ಕಾರ ಇವರಿಗೆ 2018ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. 1995ರಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿ ಗೌರವಗಳನ್ನು ನೀಡಿ ಇವರನ್ನ ಸನ್ಮಾನಿಸಿದೆ. ಇಬ್ರಾಹಿಂ ಸುತಾರ್ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೂರ್ತಿಯಾಗಿದ್ದರು. ಪ್ರವಚನಕ್ಕೆ ಹೆಸರಾಗಿದ್ದರು. ಅಲ್ಲದೆ ಬಸವಣ್ಣನವರ ಅನುಯಾಯಿಗಳಾಗಿದ್ದರು. ಪದ್ಮಶ್ರೀ ಪುರಸ್ಕೃತ ಆಧುನಿಕ ಸೂಫಿ ಸಂತ ಎಂಬೆಲ್ಲ ಜನಮಾನಸದಲ್ಲಿ ಉಳಿದಿದ್ದ ಸುತಾರ್ ಅವರು ಹೃದಯಾಘಾತಕ್ಕೆ ಒಳಗಾಗಿ ಇದೀಗ ನಮ್ಮೊಂದಿಗಿಲ್ಲ ಎಂಬುದು ದುಃಖಕರ. ಇಬ್ರಾಹಿಂ ಸುತಾರ ನಿಧನಕ್ಕೆ ನಾಡಿನ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಾಮರಸ್ಯದ ಕೊಂಡಿ ಸೌಹಾರ್ದ ಸಮಾಜದ ಪ್ರತಿಪಾದಕರು, ಖ್ಯಾತ ಪ್ರವಚನಕಾರರು, ಪದ್ಮಶ್ರೀ ಪುರಸ್ಕೃತರಾಗಿದ್ದ ಕನ್ನಡದ ಕಬೀರ ಇಬ್ರಾಹಿಂ ಸುತಾರ್ ಅವರ ನಿಧನ ತೀವ್ರ ದುಃಖ ಉಂಟು ಮಾಡಿದೆ. ಸುತಾರ್ ಅವರ ಅಗಲಿಕೆ ಸಮಾಜಕ್ಕೆ ದೊಡ್ಡ ನಷ್ಟ. ಈ ದುಃಖವನ್ನು ಭರಿಸುವ ಶಕ್ತಿ ಅವರ ಕುಟುಂಬದವರಿಗೆ, ಅಭಿಮಾನಿಗಳಿಗೆ ಆ ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸಿದ್ದಾರೆ. ಒಟ್ಟಾರೆಯಾಗಿ ತನ್ನ ಬದುಕಿನ 82 ವರ್ಷವು ಈ ನಾಡಿನ ಭಾವೈಕ್ಯತೆಗೆ ಶ್ರಮಿಸಿದ ಕರುನಾಡ ಕಬೀರ ದೈಹಿಕವಾಗಿ ನಮ್ಮೊಂದಿಗಿಲ್ಲ. ಆದರೆ ಅವರು ಸಾರಿದ ಹಲವು ಮಾನವೀಯ ಮೌಲ್ಯಾಧಾರಿತ ಬದುಕಿನ ತತ್ವಗಳಿಗೆ ಯಾವತ್ತೂ ಸಾವಿಲ್ಲ ಎನ್ನುವುದು 100ಕ್ಕೆ 100 ಸತ್ಯ. ನಾವೆಲ್ಲರೂ ಅವುಗಳನ್ನು ತಿಳಿದು ಅರಿತು ಕೂಡಿ ಬಾಳೋಣ. ಆ ಮೂಲಕ ಅವರ ಬದುಕಿನ ಸಾರವನ್ನ ಮತ್ತಷ್ಟು ಶ್ರೇಷ್ಠಗೊಳಿಸೋಣ. ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ ಯುನೈಟೆಡ್ ನ್ಯೂಸ್ ಕನ್ನಡ. ಇದು ಕನ್ನಡಿ.